ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ತುಂಬ ದಿನ ಆಗಿತ್ತು ಒಂದು ರೆಸಿಪಿಯನ್ನು ಪೋಸ್ಟ್ ಮಾಡಿ ನನ್ನ ಒಂದು ಚಾನಲಲ್ಲಿ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೇ, ನಿಮಗೋಸ್ಕರ ಚಟ್ಪಟ್ ಅಂತ ರೆಡಿಯಾಗೋ ತುಂಬ ಟೇಸ್ಟಿಯಾಗಿರೋ ಈ ಒಂದು ಚಾಟ್ ಐಟಮನ್ನು ತೊಗೊಂಬಂದಿದ್ದೀನಿ. ನೀವು ಚೆನ್ನ ಅಂತಂದರೆ ಕಡಲೆಕಾಳನ್ನು, ಚೆನ್ನ ಬತ್ತೂರ ಅಂತಂದರೆ ಚೋಲೆ ಆಗಿ, ಅಥವಾ ಚೆನ್ನ ಬತ್ತೂರಾಗೆ ಒಂದು ಸೈಡ್ ಡಿಶ್ ಆಗಿ, ಅಥವಾ ಪುಲಾವ್ ಮಾಡಿ ಆ ರೀತಿ ತಿಂದಿರ್ಬೋದು. ಆದರೆ ಈ ಒಂದು ಕಾಂಬಿನೇಷನ್ನ ನೀವು ತಿಂದಿರೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ಇದು ಇತ್ತೀಚೆಗೆ ಫೇಮಸ್ ಆಗಿರೋ ಒಂದು ಡಿಶ್ಶು. ಅದರ ಜೊತೆಗೆ ಗೋಬಿ ಮಂಚೂರಿ, ಚೈನೀಸ್ ಐಟಮ್ಸ್ ಇಷ್ಟಪಡೋರ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಏನಪ್ಪ ಇದು ಕಡಲೆಕಾಳಿಗೂ ಚೈನೀಸ್ ಐಟಮ್ಗೂ ಏನು ಸಂಬಂಧ ಅಂತಂದ್ರೆ, ಹೌದು ರೀ, ಗೋಬಿ ಮಂಚೂರಿ ಅಷ್ಟೇ ಟೇಸ್ಟಿ ಆಗಿರುವ ಈ ಒಂದು ಚಾಟ್ಸನ್ನು ಚೆನ್ನ ಚಿಲ್ಲಿ ಡ್ರೈ ಅಂತ ಕರೀತಾರೆ. ಸೊ ಆ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾನು ಈ ಚಾಟ್ಸನ್ನು ಮಾಡೋದಕ್ಕೆ ಕಡಲೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಸೊ ಹೀಗೆ ನೆಂದಿದೆ ಅದು 8 ಗಂಟೆಗಳ ಕಾಲ. ಸೊ ಅದನ್ನು ಚೆನ್ನಾಗಿ ಈ ರೀತಿ ಒಂದೆರಡು ಸಲ ತೊಳೆದ್ಮೇಲೆ ಕುಕ್ಕರಿಗೆ ಹಾಕಿ ಕೂಗಿಸ್ತಾ ಇದ್ದೀನಿ. ಸೊ ತೊಳೆದಿದ್ದಾಗಿದೆ. ಈಗ ಇದನ್ನು ಕುಕ್ಕರಿಗೆ ಹಾಕಿ 3 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ 1/2 ಕೆಜಿಯಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಸೊ ಈಗ ಇದಕ್ಕೆ 3 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮೃದುವಾಗಿ ಬೇಯಬೇಕು. ಸೊ ಹಾಗಾಗಿ ಇದಕ್ಕೆ ಈ ಟೈಮಲ್ಲೇ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಮೃದುವಾಗಿ ಬೇಯಬೇಕು, ಇದು ಆ ರೀತಿ ಬೇಯಿಸ್ಕೋಬೇಕು. ಸೊ ಹಾಗಾಗಿ ಕುಕ್ಕರನ್ನು ಒಂದು 3-4 ಸಲ ವಿಶಿಲ್ ಹೊಡೆದ್ಮೇಲೆ ಸಹ ಸಿಮ್ ಮಾಡಿಟ್ಟು ಒಂದೆರಡು ಸಲ ಕುಕ್ಕರ್ ಕೂಗಲಿ. ಸೊ ದಟ್ ಚೆನ್ನಾಗಿ ಅದು ಮೃದುವಾಗುತ್ತೆ. ಅದಾದಮೇಲೆ ಒಂದು ಅದಾಗೆ ಕೂಲಾಗೋವರೆಗೂ ಕುಕ್ಕರನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಕೂಲಾಗಲಿ. ಸೊ ದಟ್ ಅದು ಮೃದುವಾಗುತ್ತೆ. ಸೊ ಏನಪ್ಪ ಹೊಸದಾಗಿ ಇವರು ಸ್ಟೌವನ್ನು ಏನು ತೊಗೊಂಡಿದ್ದಾರೆ ಅನಿಸುತ್ತೆ, ನಮ್ಗೆ ಹೇಳಲೇ ಇಲ್ಲ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಹಳೆ ಸ್ಟೌವೇನೆ, ಗ್ಯಾಸ್ ಲೀಕಿಂಗ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಮೇಲೆ ಎತ್ತಿಟ್ಟಿದ್ವಿ. ಸೊ ಫೈನಲಿ ಅದರ ಲೀಕಿಂಗ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹಾಗಾಗಿ ಇದನ್ನು ಮತ್ತೆ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ. ಪ್ರೆಸ್ಟೀಜ್ದು ಮೋಸ್ಟ್ಲಿ ಒಂದು 7-8 ವರ್ಷ ಆಯ್ತು ಅನಿಸುತ್ತೆ ನಾನು ಇದು ತೊಗೊಂಡೇನೆ. ತುಂಬ ಚೆನ್ನಾಗಿದೆ ಇದು ಗ್ಯಾಸ್ ಸ್ಟೌವು. 3 ಸ್ಟೌವ್ ಇರೋದ್ರಿಂದ ತುಂಬ ಈಸಿಯಾಗಿ ಎಲ್ಲವನ್ನು ನಾನು ಮಾಡಿ ಮುಗಿಸ್ಬೋದು. ಸೊ ಅದಾದಮೇಲೆ ನಮ್ಮ ಕಡಲೆಕಾಳು ಬೆಂದಿದೆ, ಮೃದುವಾಗಿ ಬೇಯಬೇಕು. ಸೊ ನಾನು ನಿಮಗೆ ತೋರಿಸ್ತೀನಿ ಈಸಿಯಾಗಿ. ನೋಡಿ, ಈಸಿಯಾಗಿ ಈ ಥರ ಸ್ಮೂತ್ ಆಗಿದ್ರೆ ಮಾತ್ರ ನಮಗೆ ಚೆನ್ನಾಗಿ ಬರುತ್ತೆ ಈ ಡಿಶ್ಶು. ಇಲ್ಲದಿದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಸ್ಮೂತಾಗಿ ಬೇಯಿಸ್ಕೊಳ್ಳಿ, ಅಂದರೆ ಅದು ಬ್ರೇಕ್ ಆಗಬಾರ್ದು, ಬಟ್ ಚೆನ್ನಾಗಿ ಬೆಂದಿರಬೇಕು. ಸೊ ಈ ರೀತಿ ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಸೊ ಇದು ಮೆಷರಿಂಗ್ ಕಪ್ಪು, ಇದರಲ್ಲಿ 1/4 ಕಪ್ಪು ತೊಗೊತಾ ಇದ್ದೀನಿ. 1/4 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಇದ್ರ ಮೇಲೆ ಉದುರಿಸಿ, ಕೈಯಲ್ಲಿ ಕೈ ಹಾಕಿ ಕಲಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ಕಡಲೆಕಾಳು ತುಂಬ ಮೃದುವಾಗಿ ಬೆಂದಿರೋದ್ರಿಂದ ಈ ರೀತಿ ಬೌಲನ್ನು ಎರಚಿ ತಿರುಗಿಸೋದ್ರಿಂದ ಈ ಒಂದು ಕೋಟಿಂಗ್ ಆಗುತ್ತೆ ಕಾರ್ನ್ಫ್ಲೋರ್ದು. ಸೊ ಚೆನ್ನಾಗಿ ಒಂದು ಕೋಟ್ ಆಗಲಿ. ಸೊ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಎರಚ್ತಾ ಇರಿ. ಸೊ ಅದಾದಮೇಲೆ ಮತ್ತೆ ಇನ್ನೂ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊತಾ ಇದ್ದೀನಿ. ಸೊ ಇನ್ನೂ ಒಂದಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡು ಅದ್ರ ಮೇಲೆ ಹಾಕಿ ಮತ್ತೆ ಅದೇ ಪ್ರೊಸೆಸ್ಸನ್ನು ಮಾಡ್ತಾ ಇದ್ದೀನಿ. ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಚೆನ್ನಾಗಿ ಕೋಟ್ ಆಗಬೇಕು. ನಾವು ಇದರಲ್ಲಿ ಮೈದಾ ಆಗಲಿ ಬೇರೆ ಯಾವುದನ್ನು ನಾನೇನು ಸೇರಿಸ್ತಾ ಇಲ್ಲ, ಬರೀ ಕಾರ್ನ್ಫ್ಲೋರ್ ಅಷ್ಟೇ. ಉಪ್ಪನ್ನು ಹೇಗಿದ್ರೂ ಸೇರಿಸಿ ಆಗಿದೆ. ಸೊ ಉಪ್ಪಿನ ಅಂಶ ಇದೆ ಕಡಲೆಕಾಳಲ್ಲಿ, ಹಾಗಾಗಿ ಉಪ್ಪನ್ನು ಸಹ ಸೇರಿಸ್ತಾ ಇಲ್ಲ. ಈ ರೀತಿ ಚೆನ್ನಾಗಿ ಒಂದು ಕೋಟ್ ಆಗಲಿ. ಸೊ ಒಂದು ಕೋಟ್ ಆದಮೇಲೆ ಈಗ ನೀವು ನಿಮ್ಮ ಬೌಲನ್ನು ಚೇಂಜ್ ಮಾಡಬೇಕು, ಯಾಕೆಂದರೆ ಅಡಿನಲ್ಲಿ ತುಂಬ ಅಂಟಿರುತ್ತೆ ಮತ್ತು ಇನ್ನೂ ಒಂದು ಕೋಟು ನಮಗೆ ಕಾರ್ನ್ಫ್ಲೋರ್ ಬೇಕು. ಸೊ ಹಾಗಾಗಿ ಬೌಲನ್ನು ಚೇಂಜ್ ಮಾಡಿ, ಚೇಂಜ್ ಮಾಡಿದ್ಮೇಲೆ ಮತ್ತೆ ನೀರನ್ನು ಸ್ವಲ್ಪ ಚುಮ್ಕಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಚುಮ್ಕಿಸಿದ್ರೆ ಸಾಕು, ತುಂಬ ನೀರನ್ನು ಚುಮ್ಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಪೂರ್ತಿ ಒಂದು ಪೇಸ್ಟ್ ಥರ ಆಗಿಬಿಡುತ್ತೆ ಆಮೇಲೆ. ಸೊ ಒಂದೆರಡು ಸ್ಪೂನಷ್ಟು ನೀರನ್ನು ಚುಮ್ಸಿ ಅದರ ಮೇಲೆ ಮತ್ತೆ 1/4 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ. ಸೊ ಮತ್ತೆ ಅದೇ ಪ್ರೊಸೆಸನ್ನು ರಿಪೀಟ್ ಮಾಡಿ. ಸೊ ಆ ಒಂದು ಕಡಲೆಕಾಳಿನ ಮೇಲೆ ಒಂದು ಒಳ್ಳೆ ದಪ್ಪನೆ ಕೋಟು ಕಾರ್ನ್ಫ್ಲೋರ್ ಕೂರಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ.
ಸೊ ಈಗ ಕೋಟಿಂಗ್ ಆಗಿದೆ, ನೀವು ನೋಡ್ಬೋದು ಒಂದು ದಪ್ಪನೆ ಕೋಟ್ ಆಗಿದೆ ಎಲ್ಲ ಒಂದು ಕಡಲೆಕಾಳಿನ ಮೇಲೆ, ಒಳ್ಳೆ ಮುತ್ತಿನ ಥರ ಕಾಣಿಸ್ತಾ ಇದೆ ಚೆನ್ನಾಗಿ. ಸೊ ಅದನ್ನು ಈಗ ಬಿಸಿಯಾಗಿರುವ ಎಣ್ಣೆಗೆ ಬಿಟ್ಟು ಹುರಿದು ತೆಗಿರಿ. ಅಂದರೆ ಬಿಸಿಯಾಗಿರಬೇಕು ಎಣ್ಣೆ. ಯಾಕೆ ಬಿಸಿಯಾಗಿರಬೇಕು ಅಂತಂದರೆ, ನಮಗೆ ಇಲ್ಲಿ ಆ್ಯಕ್ಚುಲಿ ಕಡಲೆಕಾಳನ್ನು ನಾವು ಬೇಯಿಸಿರೋದ್ರಿಂದ ಕಡಲೆಕಾಳು ಬೇಯೋ ಅವಶ್ಯಕತೆ ಇಲ್ಲ. ನಮಗೆ ಮೇಲ್ಗಡೆ ಇರುವ ಕಾರ್ನ್ಫ್ಲೋರ್ ಮಾತ್ರ ನಮಗೆ ಬೇಯಬೇಕು. ಸೊ ಅದು ಸಹ ಒಂದು ದಪ್ಪ ಕೋಟ್ ಇರೋದ್ರಿಂದ ಅದು ಬಿಟ್ಕೊಳ್ಳೋ ಚಾನ್ಸಸ್ ಸಹ ಇರಲ್ಲ, ಅಂದರೆ ಎಣ್ಣೆ ಹಾಳಾಗಲ್ಲ ಏನು. ಸೊ ಹಾಗಾಗಿ ನೀವು ತುಂಬ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದಕ್ಕೆ ಹೋದಾಗ ಕಾರ್ನ್ಫ್ಲೋರ್ ಮತ್ತು ಆಚೆ ಬರೋ ಚಾನ್ಸಸ್ಸು ಇರುತ್ತೆ. ಅದ್ರ ಜೊತೆಗೆ ಎಣ್ಣೆ ನಿಮ್ಮ ಕಡಲೆಕಾಳಿನ ತನಕ ಹೋಗಿ ಕಡಲೆಕಾಳನ್ನು ಒಂಥರ ಗಟ್ಟಿ ಮಾಡೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ತುಂಬ ಎಣ್ಣೆ ಕಾದ ಮೇಲೆ ಈ ರೀತಿ ಹಾಕಿ ತೆಕ್ಕೊಳ್ಳಿ. ಸೊ ಯಾವ ರೀತಿ ಅದನ್ನು ರೋಸ್ಟ್ ಮಾಡಬೇಕು ಅಂತಂದರೆ ಫುಲ್ ಕ್ರಿಸ್ಪ್ ಆಗಬೇಕದು. ಸುಮ್ಮನೆ ಒಂದ್ಸಲ ಬಿಟ್ಬಿಟ್ಟು ಓಕೆ ಸ್ವಲ್ಪ ಆಗಿದೆ ಅಂದಿದ ತಕ್ಷಣ ತೆಗೆದು ಬಿಡಬೇಡಿ. ಫುಲ್ ಕ್ರಿಸ್ಪಾಗಿ ಅದು ಸೌಂಡ್ ಬರಬೇಕು, ನೀವು ಹಾಕಿದಾಗ ಸಹ ಸೌಂಡ್ ಬರೋಷ್ಟು ಕ್ರಿಸ್ಪ್ ಆಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ತೆಗೆದಿಟ್ಕೊಳ್ಳಿ. ಸೊ ನಂದು ಇವಾಗ ತೆಗೆದಿಟ್ಕೊಂಡಾಗಿದೆ ನಾನು. ಸೊ ಅದಾದಮೇಲೆ ಒಂದು ಪ್ಯಾನನ್ನು ತಗೊಳ್ಳಿ, ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಅದ್ರ ಮೇಲೆ ಹೆಚ್ಚಿಟ್ಟಿರುವಂತಹ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ಸೊ ಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಂದು 1/4 ಚಮಚ ಹಾಕಿದ್ದೀನಿ. ಸೊ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರಿಡ್ಜಲ್ಲಿ ಇಟ್ಟಿದ್ದರಿಂದ ಗಟ್ಟಿಯಾಗಿದೆ. ಸೊ ಹಾಗಾಗಿ ಅದನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆಗೆ. ಸೊ ಈಗ ಅದು ಸಹ ಫ್ರೈ ಆಗಿದೆ. ಅದಾದಮೇಲೆ ಹೆಚ್ಚಿಟ್ಟಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1/2 ಭಾಗ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಮೀಡಿಯಂ ಸೈಜಲ್ಲಿ 1/2 ಭಾಗ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು. ನಿಮಗೆ ಈರುಳ್ಳಿ ಜಾಸ್ತಿ ಇಷ್ಟ ಅಂತಂದರೆ ಇನ್ನೂ ನೀವು ಜಾಸ್ತಿಯಾಗಿ ಹಾಕ್ಬೋದು. ಸೊ ನಾನು ಎಲ್ಲವನ್ನು ಒಟ್ಟಿಗೆ ಮಾಡ್ತಾ ಇಲ್ಲ, ಯಾಕೆಂದರೆ ನಾನು ಫಸ್ಟು ನನ್ನ ಮಗನಿಗೆ, ನನಗೆ ಮತ್ತು ನಮ್ಮ ಅತ್ತೆಗೆ ಅಂತ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಅವ್ರು ಬಂದಾಗ ಅವ್ರಿಗೆ ಮತ್ತೆ ಮಾಡಿಕೊಡ್ತೀನಿ. ಸೊ ಇರೋದರಲ್ಲಿ 1/2ವನ್ನು ಸಹ ಮಾತ್ರ ಈಗ ಮಾಡ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಸಾಕಾಗುವಷ್ಟು ನಾನು ಇಲ್ಲಿ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ಅದರ ಜೊತೆಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ನಾನು 1/4 ಚಮಚ ಮಾತ್ರ ಹಾಕಿದ್ದೀನಿ, ಯಾಕೆಂತಂದರೆ ಸಾಸ್ ಎಲ್ಲ ಇದಕ್ಕೆ ಬೀಳುತ್ತೆ, ಅದರಲ್ಲೂ ಸಹ ಉಪ್ಪಿರುತ್ತೆ. ಸೊ ಹಾಗಾಗಿ ಉಪ್ಪನ್ನು ನೋಡಿ ಹಾಕಿ ಚೆನ್ನಾಗಿ 1 ನಿಮಿಷದಷ್ಟು ಫ್ರೈ ಮಾಡಿ ಇದನ್ನು. ಚೆನ್ನಾಗಿ ಫ್ರೈ ಆಗಲಿ. ಉರಿಯನ್ನು ಜೋರಾಗೇ ಇಟ್ಕೊಳ್ಳಿ, ಉರಿ ಕಮ್ಮಿ ಮಾಡಬೇಡಿ. ಚೈನೀಸ್ ಐಟಮಲ್ಲಿ ನೀವು ಯಾವತ್ತೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಉರಿ ಜೋರಾಗೇ ಇರಬೇಕು. ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತುಂಬ ಬೇಯಬೇಕು ಅಂತ ಏನೂ ಇಲ್ಲ, ಕ್ರಿಸ್ಪ್ ಆಗಿರಬೇಕು ಬಟ್ ಬೆಂದಿರಬೇಕು ಸ್ವಲ್ಪ, ಆ ರೀತಿ ಬೇಯಿಸ್ಕೊಳ್ಳಿ. ಸೊ ಅದಾದಮೇಲೆ ನಾನು ಕಾಳು ಮೆಣಸಿನ ಪುಡಿಯನ್ನು 1/2 ಚಮಚ ಹಾಕಿದ್ದೀನಿ. ಅದರ ಮೇಲೆ ಸಕ್ಕರೆಯನ್ನು ಸಹ ಹಾಕ್ತಾ ಇದ್ದೀನಿ 1/2 ಚಮಚದಷ್ಟು. ಆ ಒಂದು ಮೆಣಸಿನ ಖಾರವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳಿ ಸಕ್ಕರೆಯನ್ನು ಯೂಸ್ ಮಾಡಿದ್ದೀನಿ ನಾನು. ಸಕ್ಕರೆ ಸಹ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡಿದ್ದು ಆಗಿದೆ. ಈಗ ವಿನೆಗರ್ ಹಾಕ್ತಾ ಇದ್ದೀನಿ ನಾನು 1 ಚಮಚದಷ್ಟು. ಸೊ ವಿನೆಗರ್ ಇಲ್ಲ ಅನ್ನೋರು ಈವನ್ ನಿಂಬೆಹಣ್ಣಿನ ರಸವನ್ನು ಸಹ ಹಿಂಡ್ಬೋದು. 1/2 ಚಮಚದಷ್ಟು ಟೊಮೆಟೊ ಕೆಚಪನ್ನು ಹಾಕಿದ್ದೀನಿ. ಅದಾದಮೇಲೆ 1/2 ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಸಹ ಹಾಕಿದ್ದೀನಿ. ಸೊ ಅದಾದಮೇಲೆ ಸೋಯಾ ಸಾಸನ್ನು 1/2 ಚಮಚದಷ್ಟು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಗಟ್ಟಿ ಆಗ್ತಾ ಬಂತು. ಸೊ ಗಟ್ಟಿ ಆಗಲಿ, ಆ ಹಸಿ ವಾಸನೆ ಸಾಸಿನ ಹಸಿ ವಾಸನೆ ಎಲ್ಲ ಹೋಗಲಿ. ಸೊ ಆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ 1/2 ಲೋಟದಷ್ಟು ನೀರು ಹಾಕಿದ್ದೀನಿ, ಚೆನ್ನಾಗಿ ಬೇಯಲಿ. ಸೊ ಈಗ ನಮ್ಮ ಕಾರ್ನ್ಫ್ಲೋರ್ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ದಟ್
ಈ ರೀತಿ ಮಾಡಿ ಹಾಕೋದ್ರಿಂದ ಒಂದು ಸಾಸ್ನ ಎಫೆಕ್ಟ್ ಸಿಗುತ್ತೆ. ಅಂದರೆ ಗೋಬಿ ಮಂಚೂರಿನಲ್ಲಿ ಹಾಕಿರ್ತಾರಲ್ವಾ, ಮೇಲ್ಗಡೆ ಸಾಸ್ ಥರ ಇರುತ್ತಲ್ಲ, ಆ ರೀತಿ ಆಗುತ್ತೆ ನಿಮ್ಮ ಒಂದು ಗ್ರೇವಿ. ಸೊ ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ಮತ್ತೆ ಕುದಿಸಿ ನೋಡಿ, ಒಂದು ಗ್ಲೇಜಿಂಗ್ ಎಫೆಕ್ಟ್ ಬಂದಿದೆ, ಅಂದರೆ ಮಿಂಚ್ತಾ ಇದೆ, ಒಂದು ಮಿಂಚ್ ಬಂದಿದೆ. ಸೊ ಮತ್ತು ಸಾಸ್ ಥರ ಆಗಿದೆ ಇದೊಂದು. ಸೊ ಚೆನ್ನಾಗಿ ಕುದಿಲಿ. ಅದಾದಮೇಲೆ ಈ ರೀತಿ ನಾವು ಹುರಿದಿಟ್ಟಿರುವ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಆಪ್ಷನಲ್ಲೂ ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲ ಈರುಳ್ಳಿ ಕಾವನ್ನು ಸಹ ಹಾಕ್ಬೋದು. ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಬೋದು. ನನಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಇಷ್ಟ, ಹಾಗಾಗಿ ಅದನ್ನು ಹಾಕಿದ್ದೀನಿ. ಸೊ ಈಗ ನಮ್ಮ ಚೆನ್ನಾ ಚಿಲ್ಲಿ ಡ್ರೈ ರೆಸಿಪಿ ರೆಡಿ ಇದೆ. ಇದನ್ನು ಕಾಫಿ ಟೈಮಲ್ಲಿ ಟೀ ಟೈಮಲ್ಲಿ ತೊಗೊಂಡ್ರೆ ಸೂಪರಾಗಿರುತ್ತೆ. ಸೊ ಸ್ಯಾಟರ್ಡೇ ಸಂಡೇ ಎಲ್ಲರೂ ಮನೇಲಿರ್ತಾರೆ, ಈ ಒಂದು ಡಿಶನ್ನು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಎಲ್ಲರೂ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆ, ನನ್ನ ಮಗನಿಗಂತೂ ತುಂಬ ಫೇವ್ರೇಟ್ ಆಗೋಯ್ತಿದ್ರು. ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು, ನನಗೂ ಸಹ ಖುಷಿಯಾಯಿತು. ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪೀಸ್ ಬೇಕಾ ಅನ್ನೋದನ್ನು ಸಹ ತಿಳಿಸಿ, ನನಗೆ ಖುಷಿಯಾಗುತ್ತೆ. ಸೊ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.